ಬೆಳಗಾವಿಯಲ್ಲಿ ಎಂಇಎಸ್ ನೆಲೆಪಟ್ಟಿದೆ. ಒಂದು ವೇಳೆ ಕರಾಳ ದಿನ ಆಚರಿಸಲು ಅನುಮತಿ ನೀಡಿದರೆ ಕರವೇಸಿಗೆ ಹೇಳಬೇಕಾಗುತ್ತದೆ ಎಂದು ಕರುವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗೌಡರು, ಸಿಎಂ ಕುಮಾರಸ್ವಾಮಿ ಈ ಬಾರಿ ಕರಾಳ ದಿನಕ್ಕೆ ಬ್ರೇಕ್ ಹಾಕಬೇಕು, ಇಲ್ಲದಿದ್ದರೆ ಕರುವೆ ಪ್ರತಿಭಟನೆಗೆ ಇಳಿಯುತ್ತೆ ಎಂದರು. ಗದಗಿನ ಕುಂಬದಾರಿ ಶ್ರೀಗಳು ಬಸವಾಭಿಮಾನಿಯಾಗಿ ನಿರಂತರ ಅನ್ನ ನೀಡಿದ ಖಾಸಗಿ ಸುಮಾರು 60 ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಅಕ್ಷರ ದಾಸೋಹ ನೀಡಿದ ಶಿಕ್ಷಣ ಪ್ರೇಮಿ, ಇಂತಹ ಅಪರೂಪದ ದಾಸೋಹವನ್ನು ಕಳೆದುಕೊಂಡಿದ್ದು ನಮಗೆಲ್ಲ ಸುಂದರ ಆದ ನಷ್ಟವಾಗಿದೆ ಎಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕಂಬನಿ ಮಿಡಿದರು. ಇನ್ನು ಗದಗ ಮಠದ ಮುಂದಿನ ಉತ್ತರಾಧಿಕಾರಿಗಳ ಕುರಿತು ಚರ್ಚೆ ಶುರುವಾಗಿದೆ. ತೋಂಟದಾರ ಶ್ರೀಗಳು ಜೀವಂತ ಇರುವಾಗಲೇ ಉತ್ತರಾಧಿಕಾರಿಗಳ ಬಗ್ಗೆ ಪತ್ರದಲ್ಲಿ ಬರೆದಿಟ್ಟಿದ್ದು ಶ್ರೀ ರುದ್ರಾಕ್ಷಿ ಮಠದ ನಾಗನೂರು ಸ್ವಾಮಿಗಳ ಹೆಸರನ್ನು ವ್ಯಕ್ತಪಡಿಸಲಾಗಿದೆ. ಗೋಕಾಕ್ನ ಯೋಧನೊಬ್ಬ 20 ಜನರ ಪ್ರಾಣ ಉಳಿಸಿ ತನ್ನ ಪ್ರಾಣ ಬಲಿಕೊಟ್ಟಿದ್ದಾನೆ. ತರಬೇತಿ ಶಿಬಿರದ ಸಂದರ್ಭದಲ್ಲಿ ಹ್ಯಾಂಡ್ ಗ್ರಾನೇಡ್ ಸ್ಫೋಟಗೊಂಡಿದ್ದು ಯೋಧ ಉಮೇಶ್ ಕಂಟೈನರ್ನಿಂದ ಹಾರಿದ್ದಾರೆ. ಗ್ರಾನೇಡ್ ಸಮೇತ ಹಾರಿದ್ದರಿಂದ ಯೋಧ ಮೃತಪಟ್ಟಿದ್ದಾರೆ. ಉಮೇಶ್ ಪಾರ್ಥಿವ ಶರೀರ ಇಂದು ಸ್ವಗ್ರಾಮಕ್ಕೆ ಆಗಮಿಸುವ ಸಾಧ್ಯತೆಗಳಿದ್ದು ವೀರ ಯೋಧ ಉಮೇಶ್ ಕುಟುಂಬ ಇದೀಗ ಸೂಪರ್ ಸಾಗರದಲ್ಲಿ ಮುಳುಗಿದೆ.